ಸೈನ್ ಸ್ನೇಹಿತರೆ ಬಹಳಷ್ಟು ಜನ ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಇವತ್ತಿನ ದಿನ ಜಸ್ಟ್ ರ್ಯಾಲಿ ಪಾಸ್ ಆಗಿ ಬಂದಿದ್ದಾರೆ ಅಭ್ಯರ್ಥಿಗಳು ಅವರಿಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿದ್ರು ಅವರು ಯಾವ ರೀತಿ ಟೈಮಿಂಗ್ ಹಚ್ಚಿದ್ರು ಅನ್ನೋದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇವೆ ಒನ್ ಸೆಕೆಂಡ್ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ಸ್ ಯಾವರಪ್ಪ ಗೋಡಿಯು ಹುಕ್ಕಿರ ಹತ್ರ ಕೊಡ್ಗೇರಿ ಬೆಳಗಾವಿ ನಿಮ್ಮದು ನಮ್ಮದು ಕೆರತ ಕೊಡ್ಗೇರಿ ಹುಕ್ಕಿರ ಹತ್ರ ಕೊಡ್ಗೇರಿ ಇನ್ನ ಎಷ್ಟು ಗಂಟೆಗೆ ಬಂದ ಪಾಳೆ ಹಚ್ಚಿದ್ರಿ ನಾವು 3 ಗಂಟೆಗೆ ಬಂದ ಪಾಳೆ 3 ಗಂಟೆಗೆ ಬಂದ ಪಾಳೆ ಎಷ್ಟು ಬೇಕ ಆಗಿದೆ ಫಸ್ಟ್ ಗೆ ಪಾಳೆ ಹಚ್ಚಿದ್ರಲ್ಲ ಪಾಳೆ ಹಚ್ಚಿದ ಕೂಡಲೇ ಫಸ್ಟ್ ಗೆ ಅಲ್ಲಿ ಒಳಗೆ ಹೋಗಬೇಕಾದ್ರೆ ಏನು ಚೆಕ್ ಮಾಡಿದ್ರು ಹೈಟ್ ಚೆಕ್ ಮಾಡಿ ಸರ್ ಹೈಟ್ ಫಸ್ಟ್ ಹೈಟ್ ಚೆಕ್ ಮಾಡಿ ಹೈಟ್ ಎಷ್ಟು ಇದರ ಫೇಲ್ ಆಗಿದ್ರಿ ಇವತ್ತು 170 ಮ್ಯಾಗ್ ಇದರ ಒಳಗೆ ಒಳಗೆ ಇದರ ಫೇಲ್ ಆಗಿದೆ 170 ಒಳಗೆ ಅಂದ್ರೆ ಎಕ್ಸಾಕ್ಟ್ ಇವತ್ತು 170 ಹೈಟ್ ಇದ್ದಿದ್ರು ನೆಕ್ಸ್ಟ್ ಹೈಟ್ ಅಲ್ಲಿ ಕೂಡಲೇ ಏನು ಚೆಕ್ ಮಾಡಿದ್ರು ಹೈಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಸರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಯಾವ ಚೆಕ್ ಮಾಡ್ರಿ ಇವತ್ತು ನ್ಯಾಷನಲ್ ರೆಸಿಡೆನ್ಸಿಯಲ್ फस्ट ट्रैक पेस फस्ट प्लेस लास्ट मिडल फस्ट अंदर फस्ट ट्रैक सैड ಎಷ್ಟು ಗ್ರೂಪ್ ಪಾಸ್ ಆಗಿದೆ ಎಕ್ಸಲೆಂಟ್ ಸೆಕೆಂಡ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಪಾಸ್ ಆಗಿದೆ ನೀವು ಊರಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಿದ್ರಿ ಗ್ರೌಂಡಾ ರೋಡಾ ಗ್ರೌಂಡ್ ಗ್ರೌಂಡ್ ಮಾಡ್ತಿದ್ರಿ ರೋಡಾ ಎರಡು ಮೂರು ತಿಂಗಳ ರೋಡ್ ಪ್ರಾಕ್ಟೀಸ್ ಮಾಡಿದ್ರೆ ಈಗ ಒಂದು ತಿಂಗಳು ರೀಸೆಂಟ್ ಗ್ರೌಂಡ್ ಪ್ರಾಕ್ಟೀಸ್ ಯಾವ ಗೊಬ್ಬರ ಬರ್ತಿದ್ರಿ ಗ್ರೌಂಡ್ ಇಲ್ಲ ಅಲ್ಲ ಡ್ಯಾಮ್ ಐತ್ರಿ ಡ್ಯಾಮ್ದಾಗ ಹೋಯ್ತು ಡ್ಯಾಮ್ದಾಗ ಹೋಯ್ತು ಆಲ್ ದಿ ಬೆಸ್ಟ್ ಕಂಗ್ರಾಚುಲೇಷನ್ ನಾಳೆ ಮೆಡಿಕಲ್ ಬರಬೇಕಾದ್ರೆ ಯಾವ ರೀತಿ ರೆಡಿ ಆಗಿ ಬಂದಿದ್ರು ಸರ್ ಎಲ್ಲ ಸರ್ ನಾನು ಸ್ಕ್ರೀನ್ ಮಾಡ್ಕೊಂಡು ಬಂದೆ ಎಂಟು ಫೋಟೋ ತಗೊಂಡು ಎಂಟು ಫೋಟೋ ಮತ್ತೆ ಏನಾದ್ರು ತಗೊಂಡ್ ಬಂದಿದ್ರು ಥ್ಯಾಂಕ್ಸ್ ನೋಡಿ ಸ್ನೇಹಿತರೆ ಇನ್ನು ಏನಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣತಕ್ಕಂತ ಸುಭಾಷ್ ಚಂದ್ರ ಬೋಸ್ ಸೈನಿಕ ತರಬೇತಿ ಕೇಂದ್ರವನ್ನ ಸಂಪರ್ಕಿಸಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಇದೇ ತಿಂಗಳು 15ನೇ ತಾರೀಕಿನಿಂದ ಎಕ್ಸಾಮ್ ಬ್ಯಾಚ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೈ ಹಿಂದ್.